ಈ ಒಂದು ವಿಡಿಯೋದಲ್ಲಿ ರಾಜೇಶ್ವರಿ ಚಟರ್ಜಿ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಪ್ಪ ಈ ರಾಜೇಶ್ವರಿ ಚಟರ್ಜಿ ಅನ್ಕೊಂಡ್ರ, ಇವರು ಯಾರು ಅಂದ್ರೆ ಕರ್ನಾಟಕದ ಮೊತ್ತ ಮೊದಲ ಮಹಿಳಾ ಇಂಜಿನಿಯರ್ ರಾಜೇಶ್ವರಿ ಚಟರ್ಜಿ ಅವರು. ಇವರು ಕೇವಲ ಮೊದಲ ಮಹಿಳಾ ಇಂಜಿನಿಯರ್ ಅಲ್ಲದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಭಾಗಕ್ಕೆ ನೇಮಕವಾದ ಮೊತ್ತ ಮೊದಲ ಮಹಿಳಾ ಉದ್ಯೋಗಿ ಆಗಿದ್ದರು. ಇನ್ನು ರಾಜೇಶ್ವರಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೇರಿದ್ದೆ ಒಂದು ರೋಚಕ ಇತಿಹಾಸ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ 1942ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ರಾಜೇಶ್ವರಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ವಿದ್ಯಾರ್ಥಿಯಾಗಿ ಸೇರೋ ಅರ್ಜಿ ಹಾಕಿದರು. ಆ ಒಂದು ಹಂತದಲ್ಲಿ ಇವರು ವಿದ್ಯಾರ್ಥಿಯಾಗಿ ಸ್ವೀಕರಿಸಬೇಕೆ ಬೇಡುವ ಎಂಬ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ನಡುವೆ ದೊಡ್ಡ ಚರ್ಚೆ ನಡೀತಂತೆ. ಯಾಕಂದ್ರೆ ಸಂಸ್ಥೆಯ ಇತಿಹಾಸದ ಅರ್ಜಿ ಹಾಕಿದ ಅಷ್ಟು ವಿದ್ಯಾರ್ಥಿಗಳಲ್ಲಿ ಇವರು ಮೊದಲ ವಿದ್ಯಾರ್ಥಿನಾಗಿದ್ದರು. ಆದ್ದರಿಂದ ಸುದೀರ್ಘ ಚರ್ಚೆಗಳ ನಂತರ ಸಂಸ್ಥೆಯ ಆಗಿನ ಅಧ್ಯಕ್ಷರಾಗಿದ್ದ ಸರ್ ಸಿ ವಿ ರಾಮನ್ ಅವರು ರಾಜೇಶ್ವರನ್ನು ವಿದ್ಯಾರ್ಥಿನಿಯಾಗಿ ಸೇರಿಸಿಕೊಂಡ್ರು. ಹಾಗೆ 1946ರಲ್ಲಿ ದೆಹಲಿ ಸರ್ಕಾರವು ಇವರನ್ನು ಅತ್ಯುತ್ತಮ ವಿದ್ಯಾರ್ಥಿನೆಂದು ಆಯ್ಕೆ ಮಾಡಿತು ಮತ್ತು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯಲು ಧನಸಹಾಯವನ್ನು ಮಾಡಿದ್ದರಿಂದ ಸಮರ್ಪಕವಾಗಿ ಬಳಸಿಕೊಂಡ ರಾಜೇಶ್ವರಿಯವರು ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕದ ಮಿಚಿಗನ್ ವಿಶ್ವವಿದ್ಯಾಲಯಕ್ಕೆ ತೆರಳಿದರು. 1953ರಲ್ಲಿ ಪ್ರೊಫೆಸರ್ ವಿಲಿಯಂ ಗೌಡ ಅವರ ಮಾರ್ಗದರ್ಶನದಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನಲ್ಲಿ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡರು. ಪಿಎಚ್ಡಿ ಪದವಿ ಪಡೆದ ನಂತರ 1953ರಲ್ಲಿ ಭಾರತಕ್ಕೆ ಮರಳಿದ ನಂತರ ಭಾರತೀಯ ವಿಜ್ಞಾನ ಮಂದಿರದ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆಯಾದರು ಮತ್ತು ಅಲ್ಲಿ ಸಹೋದ್ಯೋಗಿಯಾಗಿದ್ದ ಶಿಶಿರ್ ಕುಮಾರ್ ಚಟರ್ಜಿ ಅವರನ್ನು ಅದೇ ವರ್ಷದಲ್ಲಿ ವಿವಾಹವಾದರು. ವಿವಾಹದ ನಂತರ ಚಟರ್ಜಿ ದಂಪತಿಗಳು ಮೈಕ್ರೋವೇವ್ ಇಂಜಿನಿಯರ್ ವಿಭಾಗದಲ್ಲಿ ಸಂಶೋಧನೆ ಪ್ರಾರಂಭಿಸಿದರು. ಭಾರತದಲ್ಲಿ ಈ ರೀತಿಯ ಸಂಶೋಧನೆ ಇದೇ ಮೊದಲಾಗಿತ್ತು. ಅಲ್ಲದೆ ಭಾರತದಲ್ಲಿಯೇ ಮೊತ್ತ ಮೊದಲ ಮೈಕ್ರೋವೇವ್ ಸಂಶೋಧನಾ ಕೇಂದ್ರವನ್ನು ಸಹ ಸ್ಥಾಪಿಸಿದರು. ಈ ಸಂದರ್ಭದಲ್ಲಿ ಇವರು ಪ್ರಾಧ್ಯಾಪಕರಾಗಿ ನೇಮಕರಾದರು, ಜೊತೆಗೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇಲಾಖೆಯ ಅಧ್ಯಕ್ಷರಿಗೂ ಸಹ ಸೇವೆ ಸಲ್ಲಿಸಿದ್ದಾರೆ. ಇನ್ನು ರಾಜೇಶ್ವರಿ ಜನಿಸಿದ್ದು 24 ಜನವರಿ 1927ರಂದು ಮೈಸೂರಿನ ನಂಜನಗೂಡಿನಲ್ಲಿ. ಇವರ ತಂದೆ ಬಿಎಂ ಶಿವರಾಮಯ್ಯವರು ನಂಜನಗೂಡಿನಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಇವರ ದೊಡ್ಡಪ್ಪ ಯಾರಪ್ಪ ಅಂದ್ರೆ ಕನ್ನಡದ ಕಣ್ಮ ಎಂದೇ ಹೆಸರು ಪಡೆದ ಖ್ಯಾತ ಕವಿ ಮತ್ತು ಸಾಹಿತಿಗಳಾದ ಬಿಎಂ ಶ್ರೀಕಂಠಯ್ಯನವರು. ಹಾಗೆ ಇವರ ಅಜ್ಜಿ ಕಮಲಮ್ಮ ದಾಸಪ್ಪನವರು ಅಂದಿನ ಮೈಸೂರು ರಾಜ್ಯದ ಮೊತ್ತ ಮೊದಲ ಮಹಿಳಾ ಪದವೀಧರೆಯಾಗಿದ್ದರಿಂದಲೇ ರಾಜೇಶ್ವರಿ ಶಿಕ್ಷಣದಲ್ಲಿ ಮಹಿಳೆಯರಿಗೆ ಗಗನಕುಸುಮವಾಗಿದ್ದ ಒಂದು ಕಾಲದಲ್ಲಿ ರಾಜೇಶ್ವರ ಸಾಧನೆಗೆ ಕುಟುಂಬದ ಹಿರಿಯರು ನೀಡಿದ ಪ್ರೋತ್ಸಾಹವೇ ಕಾರಣವೆನ್ನಬಹುದಾಗಿದೆ. ಇನ್ನು ರಾಜೇಶ್ವರಿ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಸ್ವತಃ ಅಜ್ಜಿ ಸ್ಥಾಪಿಸಿದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರೈಸಿದರು. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಯನವನ್ನು ಮುಂದುವರಿಸಿ ಬಿಎಸ್ಸಿ ಮತ್ತು ಎಂಎಸ್ಸಿ ಪದವಿಗಳನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರಲ್ಲದೆ ಮುಂಬಡಿ ಕೃಷ್ಣರಾಜ ಒಡೆಯರ್ ಪಾರಿತೋಷಕ, ಎಂಟಿ ನಾರಾಯಣ ಅಯ್ಯಂಗ ಬಹುಮಾನ ಮತ್ತು ವಾಟರ್ ಸ್ಮಾರಕ ಪಾರಿತೋಷಕಗಳನ್ನು ತಮ್ಮದಾಗಿಸಿಕೊಂಡರು. ಇನ್ನು ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ಎಲಿಮೆಂಟ್ಸ್ ಆಫ್ ದ ಮೈಕ್ರೋವೇವ್ ಇಂಜಿನಿಯರಿಂಗ್, ಆಂಟಿನಾ ಥಿಯರಿ ಅಂಡ್ ಪ್ರಾಕ್ಟೀಸ್, 1000 ಸ್ಟ್ರೀಮ್ಸ್, ಡೈಎಲೆಕ್ಟ್ರಿಕ್ ಅಂಡ್ ಡೈಎಲೆಕ್ಟ್ರಿಕ್ ಲೋಡೆಡ್ ಆಂಟಿನಸ್, ಅಡ್ವಾನ್ಸ್ ಮೈಕ್ರೋವೇವ್ ಇಂಜಿನಿಯರಿಂಗ್, ವಾಸುದೇವ ಕುಟುಂಬಂ, ಆಂಟಿನಸ್ ಫಾರ್ ಇನ್ಫಾರ್ಮೇಶನ್ ಸೂಪರ್ ಸ್ಕೈವೇಸ್ ಎಂಬ ಸ್ಕೈಫೇ ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನು ಇವರು ಪಡೆದ ಮುಖ್ಯವಾದ ಪ್ರಶಸ್ತಿಗಳು ಯಾವುದೆಂದರೆ ಜಗದೀಶ್ ಚಂದ್ರಬೋಸ್ ಸ್ಮಾರಕ ಪ್ರಶಸ್ತಿ, ಮೌಂಟ್ ಪ್ಯಾಟರ್ನ್ ಬಹುಮಾನ, ಅತ್ಯುತ್ತಮ ಸಂಶೋಧನೆ ಮತ್ತು ಉತ್ತಮ ಬೋಧನಾ ಕ್ರಮಕ್ಕಾಗಿ ರಾಮ್ಲಾಲ ವಾದ ಪ್ರಶಸ್ತಿ, ಮೇಘನಾದ ಸಹ ಪಾರಿತೋಷಿಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನು ರಾಜೇಶ್ವರಿ ಚಟರ್ಜಿಯವರು 1980ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರವೂ ಸಹ ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಇದ್ದರು ಮತ್ತು ಭಾರತೀಯ ಮಹಿಳಾ ಅಧ್ಯಯನ ಸಂಘದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಹಿಳಾ ಶಿಕ್ಷಣದಲ್ಲಿನ ತೊಡಕುಗಳು, ಜಾತಿ ವ್ಯವಸ್ಥೆ, ಬಡತನ, ಲಿಂಗ ಮತ್ತು ಅಸಮಾನತೆಗಳ ಬಗ್ಗೆ ಧ್ವನಿ ಎತ್ತಿದರು. ಇನ್ನು 3 ಸೆಪ್ಟೆಂಬರ್ 2010ರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದರು. ಈ ಒಂದು ವಿಡಿಯೋ ರಾಜೇಶ್ವರ ಸ್ಫೂರ್ತಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮಗಳ ಆಶಯ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಪ್ಲೇಲಿಸ್ಟಲ್ಲಿ ತುಂಬನೇ ಕನ್ನಡ ಪುಸ್ತಕ ವಿವರಣೆ ಕೊಟ್ಟಿದ್ವಿ, ದಯವಿಟ್ಟು ನೋಡಿ. ಹಾಗೆ ಕನ್ನಡ ಪುಸ್ತಕಗಳು ಹೆಚ್ಚಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.